ಈಗ ಸಿಗ್ಗಾಂವ್ ಕ್ಷೇತ್ರ ಒಂದು ಭಾರಿ ಕಸರತ್ತನ್ನ ನಡೆಸ್ತಾ ಇದೆ, ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ. ಈ ಪೈಕಿ ಈಗ ಸಿ ಎಂ ಇಬ್ರಾಹಿಂ ಅವರ ಪುತ್ರ ಕೂಡ ಆಗಮಿಸ್ತಾ ಇದ್ದಾರೆ ಕ್ಷೇತ್ರ. ನಿಮ್ಮ ಅಭಿಪ್ರಾಯ ಏನು, ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ಸುತ್ತ ಅಥವಾ ಕೊಟ್ರೆ ಯಾಕೆ ಕೊಡ್ಬೇಕು ಸಿ ಎಂ ಫೈಜ್ ಅವ್ರಿಗೆ ಟಿಕೆಟ್ನ? ಎಲ್ಲರಿಗೆ ನಮಸ್ಕಾರಗಳು, ಸಬ್ಕು ಸಲಾಂ ಅಲೈಕುಂ. ಸವನೂರು ಸಿಗ್ಗಾಂವ್ ತಾಲೂಕು, ಈಗ ಸವನೂರು ಸಿಗ್ಗಾಂವ್ ತಾಲೂಕ್ದಾಗ ಏನ್ ನಡೆದಿದೆ ನಿಮಗೆಲ್ಲ ಗೊತ್ತಿದ್ದು. ಉಪ ಚುನಾವಣೆ ಇದೆ, ದಯವಿಟ್ಟು ಇವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮ ಸಿ ಎಂ ಅವರು ಏನ್ ಮಗ ಇದಾರಲ್ಲ ಸಿ ಎಂ ಫೈಜ್ ಅವ್ರಿಗೆ ಟಿಕೆಟ್ ಕೊಟ್ರೆ 100% ಹೇಳ್ತಾರೆ ಇವರು. ಯಾಕಂದ್ರೆ ಇಲ್ಲಿ ಒಳ ಜಗಳ ಮಾಡಿದ್ರಿ, ಎರಡು ಮಂದಿದು ನಡೆ ಬರ್ತೈತಿ. ಪಠಾಣ್ ಸಾಹೇಬರಾಗ್ಲಿ ಖಾದಿ ಸಾಹೇಬರಾಗ್ಲಿ ಎರಡು ಮಂದಿದು ಬಹಳ ಜಗಳ ಐತಿ. ಅವ್ರು ಕೊಟ್ರೆ ಅವ್ರು ಇದು ಹೋಗ್ತಾರೆ, ಅವ್ರು ಕೊಟ್ಟರು ಅದು ಅದು ಆಗದಿದ್ದು. ಮತ್ತೆ ಇವ್ರು ಕೊಟ್ಟರು ಅದು ಆಗದೇ ಇರ್ಬೋದು. ಇವ್ರು ಕೊಟ್ರೆ 100% ಎರಡು ಮಂದಿ ಮಾಡ್ತಾರೆ. ನಮ್ಗೆ ನಂಬಿಕೆ ಇದೆ, ಯಾಕಂದ್ರೆ ಇವ್ರ ಕಡೆ ಆ ಕ್ಯಾಪಿಸಿಟಿ ಐತಿ ಅವ್ರು ಕರ್ಕೊಂಡು ಮಾಡೋದು. ಇವರು ಸಿ ಎಂ ಇಬ್ರಾಹಿಂ ಮಗ ಏನಿದಾರಲ್ಲ ಫೈಜ್ ಇಬ್ರಾಹಿಂ ಅವರು, ಎಲ್ಲರೂ ಕೂಡ ಚೆನ್ನಾಗದ. ಅವ್ರು ಯಾರ್ದಿನ ಅಪ್ಪಿಸಿಲ್ಲ, ಅವ್ರು ಕೂತಣ್ಣಾಕೊಂತಾರೆ. ನಾವೊಂದು ಒಣಗೊಂತೀವಿ 20 ದಿವಸದಿಂದ, ಯಾರಿಗೆ ಟಿಕೆಟ್ ಕೊಡ್ಲಿ ನಾ ಕೂತ್ ನಾ ದುಡಿದ್ದೀನಿ ಅಂತಾರ. ಯಾರು ಸಿ ಎಂ ಫೈಜ್ ಅವರು, ಅದಕ್ಕೆ ಅವ್ರು ಬಹಳ ಶುಭಾಷ್ ಚಲೋ ಐತ್ರಿ. ದಯವಿಟ್ಟು ವರಿಷ್ಠರು ಸಿದ್ದ ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ನಮ್ಮ ಜಮೀನ ಸಾಹೇಬರೇ ಆಗ್ಬೋದು, ದಯವಿಟ್ಟು ಎಲ್ಲಾ ವರಿಷ್ಠರು ಏನಂತಾರಲ್ಲ ನಮ್ಮ ಫೈಜ್ ಇಬ್ರಾಹಿಂ ಟಿಕೆಟ್ ಕೊಟ್ರೆ 100% ಹೇಳ್ತಾರೆ. ಈಗ ಇಬ್ಬರು ಜಗಳ ಮೂರನೇವ್ರು ಲಾಭ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಈಗ ಖಾದ್ರಿ ಅವರು ಮತ್ತೆ ಪಠಾಣ ಅವರು ಒಂದು ಟಿಕೆಟ್ಗಾಗಿ ಒಂದು ತಿಕ್ಕಾಟ ನಡೆದಿದೆ. ಈ ಪೈಕಿ ಇಬ್ಬರು ಜಗಳ ಮೂರನೇವ್ರು ಲಾಭ ಅನ್ನೋಂಗೆ ಸಿ ಎಂ ಇಬ್ರಾಹಿಂ ಅವ್ರ ಪುತ್ರಿಗೆ ಏನೋ ಟಿಕೆಟ್ ಸಿಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಅಥವಾ ಅಲ್ಪಸಂಖ್ಯಾತ ಟಿಕೆಟೇ ಸಿಗಲ್ಲ ಅಂತ ಅನ್ಸುತ್ತ ನಿಮಗೆ? ನಮಸ್ಕಾರ. ಇವತ್ತಿನ ದಿನದಲ್ಲಿ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮರು ಚುನಾವಣೆ ಬರೋದು ನಮಗೇನು ನಂಬಿಕೆ ಇದ್ದಿದ್ದಿಲ್ಲ. ಬೊಮ್ಮಯ್ಯವರು ಸೋಲ್ತಾರ ಅನ್ನೋದಿತ್ತು. ಆದ್ದರಿಂದ ಈಗ ಮರು ಚುನಾವಣೆ ಬಂದಿದೆ. ಮರು ಚುನಾವಣೆ ಬಂದಿದ್ದರಿಂದ ಇವತ್ತು ಸಿ ಎಂ ಇಬ್ರಾಹಿಂ ಫಯ್ಯಾಜ್ ಸಾಹೇಬರು ಈ ಕ್ಷೇತ್ರಕ್ಕೆ ಹಲವು ಬಾರಿ ಬಂದು ಇಲ್ಲೆಲ್ಲ ಭೇಟಿ ಕೊಟ್ಟಿದೆ. ಈಗಾಗಲೇ ಬಡವರ ಬಗ್ಗೆ ಆಯ್ತು, ಇವತ್ತು ಏನು ಹಳ್ಳಿಗಳಲ್ಲಿ ವಿಸಿಟ್ ಕೊಡೋದಾಯ್ತು, ಕ್ಷೇತ್ರದಲ್ಲಿ ವಿಸಿಟ್ ಕೊಡೋದಾಯ್ತು, ನಮ್ಮ ಹಿರಿಯ ಮುಖಂಡರಿಗೆ ಭೇಟಿ ಆಗೋದಾಯ್ತು. ಅಲ್ಲಿಂದ ನಮ್ಮ ಕ್ಷೇತ್ರದ ಉಸ್ತುವಾರಿ ಶಿವಾನಂದ ಪಾಟೀಲ್ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿಕೆ ಸಾಹೇಬರಾಗಿರ್ಬೋದು, ಇಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲ ನಾಯಕರಿಗೆ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಫಯ್ಯಾಜ್ ಸಾಹೇಬರಿಗೆ ಟಿಕೆಟ್ ಸಿಗೋದು ಖಚಿತ. ಅಲ್ಲಿಂದ ಅವರು ಯುವ ನಾಯಕರು ಇರೋದ್ರಿಂದ ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ನಮಗೆ 100% ನಂಬಿಕೆ ಇದೆ. ಅದೇ ತರವಾಗಿ ಈಗಿನ ಎಲ್ಲ ಮತದಾರರು ಫಯ್ಯಾಜ್ ಸಾಹೇಬರು ಯುವಕರು ಇರೋದ್ರಿಂದ ಬಹಳಷ್ಟು ಜನ ಮತದಾರರು ಬಹಳಷ್ಟು ಖುಷಿಯಿಂದ ಎಲ್ಲ ಹಳ್ಳಿಗಳಲ್ಲಿ ಕ್ಷೇತ್ರಗಳಲ್ಲಿ ಅವ್ರದ್ದೆಲ್ಲ ಹೆಸರನ್ನು ಓಡಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಫಯ್ಯಾಜ್ ಸಾಹೇಬರು MLA ಆಗ್ತಾರ. ಈ ನಮ್ಮ ಕ್ಷೇತ್ರದ 24-25 ವರ್ಷಗಳಿಂದ ನಾವೇನು ಸೋತವೆಲ್ಲ, ಈ ಬಾರಿ ನಾವು ಗೆದ್ದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಾರದಲ್ಲಿ ಬಣ್ಣ ಆಡ್ತೇವೆ ಅನ್ನೋದು ನಮಗೆ 100% ನಂಬಿಕೆ ಇದೆ ಅಂತ ಈ ಮೂಲಕ ನಾವು ಹೇಳ್ತೀವಿ. ಸರ್, ಒಂದು ಕಡೆ ಈಗ ಟಿಕೆಟ್ ಎಷ್ಟು ಫೈಟ್ ನಡೀತಾ ಇದೆ ಅಂತಂದ್ರೆ, ಏನೋ ಒಂದ್ ಕಡೆ ಅಲ್ಪಸಂಖ್ಯಾತ ಕೊಡಲ್ಲ ಅನ್ನೋದು ಒಂದ್ ಕಡೆ ಕೇಳ್ಬಂದ್ರೆ ಅಲ್ಪಸಂಖ್ಯಾತರ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ, ಟಿಕೆಟ್ ಬೇಕು ಅಂತೇಳಿ. ಆ ಪೈಕಿ ಈಗ ಆಲ್ರೆಡಿ ಇಬ್ರು ಕಾದಾಟ ಶುರುವಾಗಿದೆ, ಪಠಾಣ ಅವರು ಮತ್ತು ಖಾದ್ರಿ ಅವರು, ಇವರಿಬ್ಬರನ್ನು ಹೊರತುಪಡಿಸಿ ಫೈಜ್ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಹೇಗೆ, ಯಾವ ನಂಬಿಕೆ ಮೇಲೆ? ಇಲ್ಲ, ಈಗ ಏನಾಗಿದೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತಕ್ಕಂಥ ಒಂದು ತೀರ್ಮಾನ ಆಲ್ರೆಡಿ ತೀರ್ಮಾನ ಆಗಿದೆ. ಮತ್ತೆ ಇಲ್ಲಿ ಬಹುಸಂಖ್ಯಾತರು ಕೂಡ ಮತದಾರರು ಅದೇ ಜಿಲ್ಲಾಂಗದವ್ರು ಆಗಿರೋದ್ರಿಂದ ಆ ಒಂದು ಇದ್ರ ಮೇಲೆ ಇಡೀ ಎಂಟೈರ್ ಈ ಉತ್ತರ ಕರ್ನಾಟಕ ಮತ್ತು ಈ ವಿಭಾಗದಲ್ಲಿ ಯಾವುದೇ ಇದು ಕ್ಷೇತ್ರದಲ್ಲೂ ಕೂಡ ಮುಸಲ್ಮಾನರಿಗೆ ಕೊಟ್ಟಿಲ್ಲ. ಮತ್ತೆ ಅಲ್ಲೆಲ್ಲ ಕಡೆನು 30-40 ಸಾವಿರ ಹತ್ತತ್ರ ಮತದಾರ ನಾಲ್ಕು ಬಾರಿ ಕೊಟ್ಟರು ಗೆದ್ದಿಲ್ವಲ್ಲ ಸರ್? ಗೆದ್ದಿಲ್ಲ, ಅದು ಯಾಕೆಂದ್ರೆ ಕೆಲವು ತಾಂತ್ರಿಕ ತೊಂದರೆಗಳು, ಕೆಲವು ಅಭ್ಯರ್ಥಿಗಳ ಒಂದು ಸಂಪರ್ಕ, ಕ್ಯಾಂಪೇನ್ ಮಾಡುವಂತ ಪದ್ಧತಿಗಳು, ಆಮೇಲೆ ನಮ್ ಜನ ಬಡಜನ ಆಗಿರೋದ್ರಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲ್ಸಕ್ಕೆ ವಲಸೆ ಹೋಗಿದ್ದಾರೆ, ಅವ್ರನ್ನೆಲ್ಲ ಕರೆದೊಂದು ಓಟ್ ಹಾಕುವಂತ ವ್ಯವಸ್ಥೆ, ಇಂತ ಸಣ್ಣ ಪುಟ್ಟ ತಪ್ಪುಗಳಿಂದ ಅಲ್ಪ ಮತಗಳಿಂದ ಸೋತೋಗಿದೆ. ಈಗ 350 ಓಟಲ್ಲಿ ರಾಜಶೇಖರ್ಸಿಂದ ಸೋತಿದ್ರು, ಅವತ್ತು ಸಾಕಷ್ಟು ಜನ ಗುಳಿ ಹೋಗಿದ್ರು ಗೋವಾ, ಆಮೇಲೆ ಬೇರೆ ಬೇರೆ ಕಡೆ ಕೂಲಿ ಕೆಲಸಕ್ಕೆಲ್ಲ ಹೋಗಿದ್ರು, ಅವ್ರನ್ನ ಕರೆ ತರಲಿ ನಾವು ವಿಫಲರಾಗಿದ್ದೀವಿ. ಇಂಥ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ
ಸೂಕ್ತವಾಗಕ್ಕೆ ಸಾಧ್ಯ ಆಗಿದೆ. ಈ ಬಾರಿ ಅವನ್ನೆಲ್ಲ ಸರಿಪಡಿಸ್ಕೋತೀವಿ. ಹಾ, ಸರಿಪಡಿಸ್ಕೋಬೇಕು. ಮತ್ತೆ ನಮಗೆ ಯಾವ ನ್ಯೂನತೆಗಳಿಂದ ಸೋತಿದ್ದೀವಿ ಅಂತ ಈಗಾಗಲೇ ಗೊತ್ತಾಗಿದೆ. ಆ ದೃಷ್ಟಿಯಿಂದ ನಾವು ಗಮನದಲ್ಲಿ ಇಟ್ಟುಕೊಂಡು ಪಕ್ಷದ ವರಿಷ್ಠರು ಅದರ ಕೆಳ ಹಂತದಿಂದ ಕೂಡ ಪರಿಶೀಲನೆ ಮಾಡಿ ಅದನ್ನ ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕಂತಕ್ಕಂತ ಒಂದು ರಿಹರ್ಸಲ್ ನಮ್ಮ ಪಕ್ಷದಲ್ಲಿ ನಡೆದಿದೆ. ನಾನು ಕೂಡ KPCC ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಅದು ಬಹಳಷ್ಟು ನಮ್ಗೆ ಅದನ್ನ ಪಕ್ಷದಲ್ಲಿ ಒತ್ತಿ ಒತ್ತಿ ಯಾವ ಹಂತದಿಂದ ಸೋತಿದೀವಿ ಅಂತಕ್ಕಂಥ ಆತ್ಮಾಲೋಚನೆ ಬಹಳ ನಾನು ಇದರಲ್ಲಿ ಮೀಟಿಂಗ್ ಅಲ್ಲಿ ಇದು ಚರ್ಚೆ ಆಗಿದೆ. ಯಾವುದೇ ರೀತಿಯಿಂದ ಗೆದ್ದೇ ಗೆದ್ದಬೇಕಂತಕ್ಕಂಥ ಒಂದು ನಿರ್ಧಾರ ನಮ್ಮ ವರಿಷ್ಠರದಾಗಿದೆ. ಮತ್ತೆ ಸಾರ್ವಜನಿಕ ರಂಗದಲ್ಲಿ ಕೂಡ ತಮ್ಗೆ ಗೊತ್ತಿದೆ, ಈಗಾಗಲೇ ಎಲ್ಲ ಸರ್ಕಾರಿ ಯೋಜನೆಗಳು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಜನರಿಗೆ ಪಡ್ಕೊಳ್ಳಿ, ಬಹಳಷ್ಟು ಜನ ಅದನ್ನ ಪಡ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಈ ಸಲ ಗೆಲ್ಲಬೇಕಂತಕ್ಕಂಥ ಒಂದು ಒತ್ತಾಸೆ ನಮ್ಗೆಲ್ಲ ಆಗಿದೆ. ಮತ್ತು ಕಾಂಗ್ರೆಸ್ ಪರವಾಗಿ ಜನರದು ಕೂಡ ಈಗ ಇಲ್ಲಿ ಮತ್ತೊಂದು ಸಲ ಗೆಲ್ಲಬೇಕಂತಕ್ಕಂಥ ಇಚ್ಛಾಸಕ್ತಿ ಬಹಳಷ್ಟು ಜನರದು ಆಗಿದೆ. ಆದ್ದರಿಂದ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ 18-19 ಜನ ಆಕಾಂಕ್ಷಿಗಳು ಅತ್ಯಂತ ತೀವ್ರ ಪೈಪೋಟಿಯನ್ನು ನಡೆಸಿದ್ದಾರೆ. ಆ ಪೈಕಿ ಪೈಸವ್ರಿಗೆ ಸಿಗುತ್ತೆ. ಒಂದು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು, ಅವ್ರ ತಂದೆಯವರು ಈ ಭಾಗದ ಬಹಳಷ್ಟು ಜನರಿಗೆ ಅತ್ಯಂತ ಒಂದು ಒಡನಾಟವನ್ನು ಹೊಂದಿದ್ದವರು, ಒಳ್ಳೆ ಶಿಕ್ಷಣ ಪ್ರೇಮಿ ಕೂಡ, ಬಹಳ ದೊಡ್ಡ ಒಂದು ಇದನ್ನ ಸಂಸ್ಥೆಯನ್ನ ವಿದ್ಯಾ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಜನರ ಜೊತೆ ನಿಕಟ ಸಂಪರ್ಕದಲ್ಲಿದ್ದಾರೆ, ಒಳ್ಳೆ ಯುವ ನಾಯಕರಾಗಿದ್ದಾರೆ. ಮತ್ತೆ ಅವರಿಗೆಲ್ಲ ಅವ್ರ ತಂದೆಯವರ ಮಾರ್ಗದರ್ಶನ ಇರೋದ್ರಿಂದ ನಮಗೂ ಕೂಡ ಒಂದು ಬಲ. ಏನು ಇಬ್ರಾಹಿಂ ಸಾಹೇಬ್ ಹತ್ರ ಹೋದ್ರು ಒಂದು ನಮ್ಮ ಕೆಲಸ ಆಕತಿ ಅಂತ ಇಚ್ಛಾಸಕ್ತಿ ಬಹಳಷ್ಟು ಜನರಲ್ಲಿ ಐತೆ. ಆದ್ದರಿಂದ ಅವ್ರ ಟಿಕೆಟ್ ಕೊಡ್ಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯನ ನಾನು ಮಾಡ್ತೀನಿ, ದಯ ಮಾಡಿ ಕೊಡ್ರಿ ಅಂತಕ್ಕಂಥ ಒಂದು ವಿನಂತಿ ಮಾಡಿಕೊಂಡು ತಮಗೂ ಕೂಡ ಒಂದು ವಂದನೆ ಸಲ್ಲಿಸಿ ಮುಗಿಸ್ತೀನಿ.